ಎಲ್ರಿಗೂ ನಮಸ್ಕಾರ. ಕಳೆದ ಒಂದೂವರೆ ವರ್ಷದಿಂದ ಸ್ಕಾಲರ್ಶಿಪ್ ಇಲ್ಲ, ಸರ್ಕಾರದಿಂದ ಬರುವಂಥ ಏನು ಸಿಗ್ತಾ ಇಲ್ಲ. ಇವಾಗ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಓದ್ತಾ ಇರೋವನಿಗೆ ಗೌರ್ಮೆಂಟ್ ಹಾಸ್ಟೆಲಲ್ಲೂ ಸೀಟ್ ಇಲ್ಲ, ಜಾಗ ಇಲ್ಲ. ಮತ್ತು ಇಲ್ಲಿ ರೋಡಲ್ಲಿ ಮಲಗಬೇಕಾ? ಏನು ಪರಿಸ್ಥಿತಿ ಬಂದಿದೆ ಸ್ವಾಮಿ ನಮ್ಮ ನಮ್ಮ ರಾಜ್ಯದಲ್ಲಿ? ಒಬ್ಬ ವಿದ್ಯಾರ್ಥಿಗೆ ಇಲ್ಲಿ ಸ್ಕಾಲರ್ಶಿಪ್ ನೀಡ್ತಾ ಇಲ್ಲ. ಒಂದು ಫೀಸ್ ಕಟ್ಟಿ ಅಂತ ಹಿಂಸೆ ಕೊಡೋ ಕಾಲೇಜಿನವರು, ಈಗ ಇರೋಕ್ಕೂ ಜಾಗ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯದಲ್ಲಿ. ಹೇಳುವಾಗ ತುಂಬ ಹೇಳಿದರು, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಏನು ಮಾಡಿಲ್ಲ ಸದ್ಯಕ್ಕೆ. ವಿದ್ಯಾರ್ಥಿಗಳ ಪರವಾಗಿ 1 ರೂಪಾಯಿನ ಕೆಲಸ ಸರ್ಕಾರ ಮಾಡಿಲ್ಲ. ಕೊಡುತ್ತಿರುವ ಸ್ಕಾಲರ್ಶಿಪ್ಪನ್ನು ಸ್ಥಗಿತ ಮಾಡಿದ್ದೀರಾ. ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಎಷ್ಟೋ ವಿದ್ಯಾರ್ಥಿಗಳನ್ನು ನಂಬಿ ಓದ್ತಾ ಇದ್ರು, ಅದನ್ನು ನಿಲ್ಲಿಸಿದ್ದೀರಾ. ಇವಾಗ ನಾನು ಕೇಳ್ತಾ ಇರೋದು ಒಂದೇ, ರಾಜ್ಯ ಸರ್ಕಾರ ಆದಷ್ಟು ಬೇಗ ನಿಲ್ಲಿಸಿರೋ ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಯುವಾಗಿ ಮಾಡಿ. ಇಲ್ಲದಿದ್ದರೆ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನು NSA ಸಂಘಟನೆ ಮಾಡಬೇಕಾಗುತ್ತದೆ. ಇದು ಎಚ್ಚರಿಕೆಯ ಮಾತು. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಸ್ಕಾಲರ್ಶಿಪ್ ಹಾಗೂ ಹಾಸ್ಟೆಲ್ ಫೆಸಿಲಿಟಿಗಳನ್ನು ಸ್ಟಾರ್ಟ್ ಮಾಡಿ. ಯಾಕಂತೇಳಿದರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಕಾಲೇಜ್ನ ಡ್ರಾಪ್ಔಟ್ ಮಾಡಿದ್ದಾರೆ. ಇದಕ್ಕೆ ಯಾರು ನೇರ ಹೊರಣೆ? ಸರ್ಕಾರವೇ ನೇರ ಹೊರಣೆ. ಯಾಕಂತೇಳಿದರೆ ಸ್ಕಾಲರ್ಶಿಪ್ಪಲ್ಲಿ ಬರೀತಾ ಇರೋಂಥ ವಿದ್ಯಾರ್ಥಿಗಳು ಇವಾಗ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರವೇ ಕಾರಣ. ಆದಷ್ಟು ಬೇಗ ಸರ್ಕಾರದವರು ಸ್ಕಾಲರ್ಶಿಪ್ ಯಾವ ಮಿನಿಸ್ಟ್ರಿಗೆ ಬರುತ್ತೆ ಆ ಮಿನಿಸ್ಟ್ರಿಗಳು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಸರ್ ಅವರು ಆದಷ್ಟು ಬೇಗ ವಿದ್ಯಾರ್ಥಿಗಳ ಪರವಾಗಿ ನಿಂತು ಸ್ಕಾಲರ್ಶಿಪ್ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಅವರ ಭವಿಷ್ಯದ ಬಗ್ಗೆ ಒಂದು ನಿಮ್ಮ ಒಂದು ಯೋಚನೆಯನ್ನು ಕಲ್ಪಿಸಿಕೊಡಿ. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನೀವು ಸ್ಕಾಲರ್ಶಿಪ್ ಬಿಡುಗಡೆ ಮಾಡಿ. ಇವಾಗ ಮುಂದಿನ ಅಕಾಡೆಮಿಕಲ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಹೋದ ವರ್ಷದೇ ಸ್ಕಾಲರ್ಶಿಪ್ ಬಂದಿಲ್ಲ, ಇನ್ನು ಈ ವರ್ಷದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಫೀಸ್ ಎಲ್ಲಿಂದ ಕಟ್ಟೋದ್ರಿ ವಿದ್ಯಾರ್ಥಿಗಳು? ಏನು ಮರದಿಂದ ಹಣ ಉದುರ್ತಾ ಇತ್ತಾ? ಇವಾಗ ಇಲ್ಲ, ಕೊರೋನಾ ಬಂದಿದೆ. ಕೊರೋನಾ ಬಂದು ಎಷ್ಟೋ ಪೇರೆಂಟ್ಸ್ಗಳಿಗೆ ಕೆಲಸ ಇಲ್ಲ, ಅದೆಲ್ಲ ಕಷ್ಟ ಆಗಿದೆ. ಅದ್ರ ನಡುವೆ ನೀವು ಕೊಡ್ತಾ ಇರೋ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ. ಹೇಳೋಕ್ಕೆ ಫಂಡ್ ಇಲ್ಲ ಅಂತ ಹೇಳ್ತೀರಾ. ಫಂಡ್ ಎಲ್ಲ ಕಟ್ಟಿ ಎಲ್ಲಿ ಮಾಡ್ತಾ ಇದ್ದೀರಾ? ಹಾಗಾದರೆ ಫಸ್ಟ್ ವಿದ್ಯಾರ್ಥಿಗೆ ಇದು ಎಜುಕೇಷನ್ ಕೊಡಿ ವಿದ್ಯಾರ್ಥಿಗಳಿಗೆ. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳಿ. ಎಜುಕೇಷನ್ಗೆ ಇಡ್ತಾ ಇರೋ ಆ ಎಷ್ಟು ಫಂಡ್ ಇದೆ ಅದನ್ನು ಇಲ್ಲಿ ರಿಲೀಸ್ ಮಾಡಿ, ಸ್ಕಾಲರ್ಶಿಪ್ ರಿಲೀಸ್ ಮಾಡಿ ಆದಷ್ಟು ಬೇಗ. ಇಲ್ಲದಿದ್ದರೆ NSA ವತಿಯಿಂದ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡಲು ನಾವು ಇಚ್ಛಿಸುತ್ತೇವೆ ಎಂದು ಹೇಳಲು ಬಯಸುತ್ತೇನೆ.